Ai, Viksha Kere, hege dira, nan chenagide, niu? Ivatu nusa jagate karkondoga nanu kotaide, nodi. Seashore cell norta idira tane, ida admele nime nortira antandre, idu kape chipu, doddu kape chipu, idu admele, tribal people, du vandu picture varate. So, idella nodidre naavu ello ondu bere jagate hogtaide anusutalla, haudu, nammade ada Union Territory, Andaman Nicobar. Idu cellular jail. Cellular jail alli ishtondu cells idvu snehitare, illi ella nam freedom fighters. ಇದ್ರು ಅಂದ್ರೆ ನಂಬಕ್ಕಾಗತ್ತ ನೋಡಿ ನೇಚರ್ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಬ್ಬ ನೋಡಕ್ಕೆ ಎರಡು ಕಣ್ಣು ಸಾಲದು ಹಾಗಾಗಿ ಇಲ್ಲಿ ಜನ ನನಗೆ ಕೇಳ್ತಾ ಇದ್ರು ಅಲ್ಲಿ ನೀನೇನೇನು ಮಾಡಿದೆ ಯಾವ್ದ್ಯಾವ್ದು ವಾಟರ್ ಆಕ್ಟಿವಿಟೀಸ್ ಮಾಡಿದೆ ಏನು ಡಿಫ್ರೆನ್ಸು ಹಾಗೆ ಹೇಗೆ ಅಂತ ಸೊ ಅವ್ರಿಗಾಗಿ ನಾನೊಂದು ವಿಡಿಯೋ ರೆಡಿ ಮಾಡಿದೆ ನೋಡಿ ಸ್ನೇಹಿತರೆ ನಿಮ್ಮೆಲ್ಲ ಡೌಟ್ಗಳಿಗೂ ಇಲ್ಲಿ ಒಂದು ಆನ್ಸರ್ ಇದೆ ಸೊ ಸ್ಕೂಬಾ ಡೈವಿಂಗಲ್ಲಿ ಸ್ಕೂಬಾ ಡೈವಿಂಗು ಸ್ನೋರ್ಕೆಲಿಂಗು ಏನು ಡಿಫ್ರೆನ್ಸ್ ಅಂತ ಕೇಳ್ತಾ ಇದ್ರಲ್ವಾ ಸ್ಕೂಬಾ ಡೈವಿಂಗ್ ಅಂದರೆ ವಾಟರ್ ಅಂಡರ್ ವಾಟರಲ್ಲಿ ಹೋಗ್ಬಿಟ್ಟು ಸೀ ಮಧ್ಯದಲ್ಲಿ ಹೋಗ್ಬಿಟ್ಟು ಕೋರಲ್ ರೀಫ್ಸ್ನ ಇಲ್ಲ ಫಿಶ್ನ ನೋಡ್ಕೊಂಬರೋದು ಹಾಗೆ ಸ್ನೋರ್ಕೆಲಿಂಗ್ ಅಂದರೆ ಮೇಲ್ಗಡೆನೆ ಸಮುದ್ರದ ಮೇಲ್ಗಡೆನೆ ತೇಲ್ತಾ ಸಮುದ್ರದ ಆಳವನ್ನು ವ್ಯೂ ಮಾಡೋದು ಸೊ ಹೀಗಾಗಿ ಸ್ನೋರ್ಕೆಲಿಂಗ್ ಅಂದರೆ ಎಲ್ಲ ನಮ್ಮದು ಆಕ್ಸಿಜನ್ ಪೈಪ್ ಎಲ್ಲ ಹೊರಗಡೆ ಇರುತ್ತೆ ನಾರ್ಮಲ್ ನ್ಯಾಚುರಲ್ ಏರ್ನ ನಾವು ಬ್ರೀದ್ ಮಾಡ್ತಾ ಇರ್ತೀವಿ ಮತ್ತು ನಮಗೆ ಒಂದು ಟ್ಯೂಬ್ ಕಟ್ಟಿರ್ತಾರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡನ್ನು ಇನ್ನೊಬ್ಬರು ಹೆಲ್ಪರ್ಸ್ ಇಟ್ಕೊಂಡಿರ್ತಾರೆ ಅಲ್ಲಿ ನಮಗೆ ಸ್ವಿಮ್ಮಿಂಗ್ ಏನು ನೆಸರಿ ಇಲ್ಲ ನಾನ್ ಸ್ವಿಮ್ಮರ್ಸ್ಗೆ ಇದು ಒಳ್ಳೆ ಆಕ್ಟಿವಿಟಿ ಮತ್ತು ಅವರು ಸ್ವಿಮ್ಮರ್ಸ್ ಇದ್ದೇ ಇರ್ತಾರೆ ನಮ್ಮ ಜೊತೆ ಒಬ್ಬರು ಕ್ಯಾಮ್ರಾಮ್ಯಾನ್ ಇರ್ತಾರೆ ಇವ್ರ ಜೊತೆ ನಮ್ಮ ಪ್ರಯಾಣ ನಡೀತಾ ಇರುತ್ತೆ ನೋಡ್ತಾ ಇದ್ದಾರಲ್ಲ ವೀಕ್ಷಕರೇ ಎಷ್ಟೊಂದು ಕೊರಲ್ ಡಿಫ್ರೆಂಟ್ ವೆರೈಟಿ ಕೊರಲ್ ಲೀವ್ಸ್ನ ಅದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಹತ್ತಿರದಿಂದ ಕೊರಲ್ ರೀಫ್ಸ್ನ ನೋಡ್ತಾ ಇರೋದು ಕ್ಲಿಯರ್ ಕ್ರಿಸ್ಟ್ ವಾಟರ್ ಇರುತ್ತೆ ಕ್ಲಿಯರ್ ಕ್ರಿಸ್ಟ್ ವಾಟರ್ ಇರೋದ್ರಿಂದ ನಿಮಗೆ ಸ್ನೋರ್ಕೆಲಿಂಗು ಹೆಲ್ಪ್ ಆಗುತ್ತೆ ಇಲ್ಲ ಅಂತಲೇ ಸ್ನೋರ್ಕೆಲಿಂಗ್ ಅಷ್ಟೊಂದು ಹೆಲ್ಪ್ ಆಗಲ್ಲ ಬಟ್ ಇಲ್ಲಿ ಅಂಡಮಾನ್ ಇರೋದೇ ಸ್ಪೆಷಲ್ ಇರೋದೇ ಅದಕ್ಕೋಸ್ಕರ ಯಾಕಂದರೆ ವಾಟರ್ ಕ್ಲಿಯರ್ ಆಗಿರೋದ್ರಿಂದ ಡೀಪ್ ಎಷ್ಟು ಡೀಪ್ ಆಗಿದ್ರೂ ಅದರಲ್ಲಿರೋ ವ್ಯೂನ ನಾವು ಮೇಲ್ಗಡೆಯಿಂದನೇ ನೋಡ್ಬೋದು ಹಾಗಾಗಿ ಅಲ್ಲಿ ಅದು ತುಂಬ ಇದು ಸ್ಪೆಷಲ್ ಆಗಿದೆ ಅಂತ ಅಂಡಮಾನಲ್ಲಿ ಬೇರೆ ಕಡೆ ಗೋವಾ ಇಲ್ಲ ಪಾಂಡಿಚೇರಿ ಈ ಥರ ನಮ್ಮ ಮಂಗಳೂರು ಬೀಚಲ್ಲಾಗಲಿ ನಾವು ಸ್ನೋರ್ಕೆಲಿಂಗ್ ಮಾಡ್ತೀವಿ ಅಂದರೆ ನೋಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಇಷ್ಟೊಂದು ಕ್ಲಿಯರಾಗೂ ಇರೋ ವಾಟರು ಸಿಗೋದಿಲ್ಲ ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸ್ ಹೇಗೆ ಅಂತ ಅದೇ ಸ್ಕೂಬಾ ಡೈವಿಂಗ್ ಆದರೆ ಏನಾಗುತ್ತಂದರೆ ಸಮುದ್ರದ ಆಳ್ಗಡೆ ಹೋಗಿ ಇನ್ನೂ ಹತ್ತರದಿಂದ ಕೋರಲ್ ಲೀಫ್ನ ನೋಡ್ಬೋದು ಇಲ್ಲ ಫಿಶ್ಗಳನ್ನ ನೋಡ್ಬೋದು ಡಿಫ್ರೆಂಟ್ ಆಗಿರೋ ಫಿಶ್ಗಳು ಸಿಗುತ್ತೆ ಮತ್ತು ವಾಟರ್ ಟರ್ಟಲ್ ಸಿಗುತ್ತೆ ಈ ಥರ ವೆರೈಟಿ ವೆರೈಟಿ ಜಲಚರಗಳನ್ನ ನೀವು ನೋಡ್ಬೋದು ಅದಕ್ಕೆ ನಿಮ್ಮ ಮುಂದೆ ಯಾಕೆ ಈ ವಿಡಿಯೋನ ತಂದಿಡಬಾರ್ದು ಹೆಂಗಿದ್ರು ನನ್ನ ಹತ್ರ ಇವೆರಡೂ ವಿಡಿಯೋಗಳಿದ್ದವಲ್ಲ ಸೊ ನಿಮ್ಮ ಮುಂದೆ ತರೋಣ ಅಂದ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರೋ ಫಿಶು ಸಿಗುತ್ತೆ ದೊಡ್ಡದು ಚಿಕ್ಕದು ಆಮೇಲೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದನ್ನು ಮುಟ್ಬೋದು ಮಾಡ್ಬೋದು ಅಂತ ಸಖತ್ತಾಗಿರುತ್ತೆ ಅದೊಂಥರ ಅವ್ರದ್ದೇ ವರ್ಲ್ಡ್ಗೆ ಹೋಗಿ ನಾವು ಹೊರಗಡೆ ಬಂದಂಗಿರುತ್ತೆ ಹಾಗಾಗಿ ಅಂಡಮಾನಲ್ಲಿ ಏನಂದರೆ ಒಂದು ಸ್ಕೂಬಾ ಡೈವಿಂಗ್ ಇದು ಇಂಪಾರ್ಟೆಂಟು ಸ್ಕೂಬಾ ಡೈವಿಂಗ್ ಕೂಡ ಅಷ್ಟೇ ಸ್ಪೆಷಾಲಿಟಿ ಇದೆ ಅಲ್ಲಿ ಏನಂತಂದರೆ ಅಲ್ಲಿ ಎರಡು ಐಲ್ಯಾಂಡಲ್ಲಿ ನಮಗೆ ಮಾಡಿಕೊಡ್ತಾರೆ ಒಂದು ಹ್ಯಾವ್ಲಾಕ್ ಐಲ್ಯಾಂಡು ಇನ್ನೊಂದು ನೀಲ್ ಐಲ್ಯಾಂಡು ಹ್ಯಾವ್ಲಾಕ್ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗು ಅಷ್ಟೊಂದು ಇದಿಲ್ಲ ಅಡ್ವೆಂಚರಸ್ ಆಗಿಲ್ಲ ಯಾಕಂದರೆ ಅಲ್ಲಿ ಬ್ಯಾಕ್ ವಾಟರಲ್ಲಿ ನಮಗೆ ಸ್ಕೂಬಾ ಡೈವಿಂಗ್ ಮಾಡಿಸ್ತಾರೆ ಅದೇ ನೀಲ್ ಐಲ್ಯಾಂಡಲ್ಲಿ ಸಮುದ್ರದ ಮಧ್ಯ ಹೋಗ್ಬಿಟ್ಟು ಅಲ್ಲಿ ಇದನ್ನು ಮಾಡಿಸ್ಕೋಬೇಡ ಏನಂತೆ ಅದು ತುಂಬ ಅಡ್ವೆಂಚರ್ ಆಗಿರುತ್ತೆ ಸ್ನೇಹಿತರೆ ಮತ್ತು ಅಲ್ಲಿ ನೀವು ಡಿಫ್ರೆಂಟ್ ಇದು ಸ್ಪೀಷೀಸ್ ಅಂದರೆ ನೀವು ಇದು ಬರೀ ಮೀನುಗಳಷ್ಟೇ ಅಲ್ಲ ವಾಟರ್ ಟರ್ಟಲ್ಸು ಮತ್ತು ಡಿಫ್ರೆಂಟು ಕಲರ್ಫುಲ್ ಆಗಿರೋ ಕೋರಲ್ ಲೀಫ್ಸ್ನ ಈ ಥರ ಬೇರೆ ಬೇರೆ ಆಗಿರೋದನ್ನು ನೋಡ್ಬೋದು ಹಾಗಾಗಿ ನೀವೇನಾದರೂ ಹೋದರೆ ದಯವಿಟ್ಟು ನೀಲ್ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿ ಹ್ಯಾವ್ಲಾಕ್ ಬಿಟ್ಬಿಡಿ ಹ್ಯಾವ್ಲಾಕ್ ಅಲ್ಲಂದರೆ ಬೀಚ್ಗಳದ್ದು ತುಂಬ ಇಂಪಾರ್ಟೆಂಟು ಅಲ್ಲಿ ಎಲಿಫೆಂಟ್ ಬೀಚ್ ಇದೆ ರಾಧಾನಗರ್ ಬೀಚ್ ಇದೆ ರಾಧಾನಗರ್ ಬೀಚ್ ಅಂತೂ ಏಷ್ಯಾದಲ್ಲಿ ಕ್ಲೀನೆಸ್ಟ್ ಬೀಚ್ ಅಂತ ಹೆಸರು ಪಡ್ಕೊಂಡಿದೆ ಮತ್ತು ತುಂಬ ಕ್ಲೀನ್ ಆಗಿದೆ ಕ್ಲಿಯರ್ ವಾಟರ್ ಇದೆ ಮತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಕೂತ್ಕೊಂಡು ವ್ಯೂ ನೋಡೋಕ್ಕೆ ಸಾಕಾಗುತ್ತೆ ಅದು ಅಷ್ಟು ಚೆನ್ನಾಗಿದೆ ಹಾಗಾಗಿ ಅದನ್ನು ನೀವು ಅಲ್ಲಿ ಹೋದರೆ ಎಲ್ಲ ಈ ನೀಲ್ ಮತ್ತು ಹ್ಯಾವ್ಲಾಕ್ ಐಲ್ಯಾಂಡ್ನ ಮರೀದೆ ವಿಸಿಟ್ ಮಾಡಿ ಮತ್ತು ನೀಲ್ ಐಲ್ಯಾಂಡಲ್ಲಿನೇ ಸ್ಕೂಬಾ ಡೈವಿಂಗ್ ಮಾಡಿ ನೋಡಿ ಇಲ್ಲಿ ನೀವು ಮಾಡಿರೋದು ಹ್ಯಾವ್ಲಾಕ್ ಐಲ್ಯಾಂಡಲ್ಲಿ ಅಷ್ಟೊಂದು ಒಳಗಡೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಇದು ಬ್ಯಾಕ್ ವಾಟರಲ್ಲಿ ಮಾಡಿರೋದಾಗಿದೆ ಬಟ್ ಆದ್ರೂ ಪರವಾಗಿಲ್ಲ ನೋಡಿ ಎಷ್ಟೊಂದು ಕೊರಲ್ ರೀಫ್ಸ್ ಇದೆ ಮತ್ತು ಫಿಶ್ಗಳು ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಎಲ್ಲ ಸಖತ್ತಾಗಿತ್ತು ಮತ್ತು ಅವರು ಸ್ವಿಮ್ಮರ್ಸ್ ಇದ್ದೇ ಇರ್ತಾರೆ ಹೆಲ್ಪಿಗೆ ನಮಗೇನಾದರೂ ಬೇಕಂದರೆ ಸೈನ್ಗಳಿರ್ತವೆ ಅಪ್ ತಂಬಂದರೆ ಮೇಲೆ ಹೋಗೋಣ ಅಂತ ಕೆಳಗಡೆ ಡೌನ್ ತಂಬಂದರೆ ಕೆಳಗಡೆ ಇನ್ನೂ ಡೀಪಾಗಿ ಹೋಗೋಣ ಅಂತ ಮತ್ತು ಸೂಪರ್ ಸೈನ್ ತೋರಿಸಿದರೆ ನಾನು ಪರವಾಗಿಲ್ಲ ನಾನು ಕರೆಕ್ಟಾಗಿದ್ದೀನಿ ಮತ್ತು ನನಗೇನಾದರೂ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತ ಕೈಯಿಂದ ಸೈನ್ಗಳನ್ನ ತೋರಿಸ್ತಾರೆ ಅದೇ ರೀತಿ ನೀವು ಫಾಲೋ ಮಾಡಬೇಕು ಮತ್ತು ಬ್ರೀದಿಂಗ್ ಹೆಂಗೆ ಮಾಡಬೇಕು ಅಂತಂದರೆ ಬರೀ ಬಾಯಿಂದ ಮಾತ್ರ ಉಸಿರು ತೊಗೋಬೇಕು ಉಸಿರು ಬಿಡಬೇಕು ದೀರ್ಘ ಉಸಿರನ್ನ ತೊಗೋತಾ ಇರಬೇಕು ಈ ಮೂಗಿಂದ ಅವರು ಉಸಿರಾಡೋಕೆ ಕೊಡಲ್ಲ
ಅಲ್ಲಿ ಮೂಗಿಂದ ಉಸಿರಾಡಕ್ಕೆ ಬರೋದು ಇಲ್ಲ ಬಿಡಿ, ಮಾಸ್ಕ್ ಇರತ್ತೆ. ಸೊ ಹಾಗಾಗಿ ಬರೀ ಬಾಯಿಂದ ಉಸಿರಾಟ ಮಾಡಬೇಕು. ನೀವು ಎಷ್ಟು ಅಂದರೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಇಲ್ಲ ಅಂದರೆ ಆರಾಮಾಗಿ ಎಷ್ಟು ದೂರ ಬೇಕಿದ್ರು ಹೋಗ್ಬೋದು. ಅವರು ಒಂದು 6 ಮೀಟರ್ ಡೌನಲ್ಲಿ ಕರ್ಕೊಂಡು ಹೋಗ್ತಾರೆ, ಅದ್ರ ಮೇಲ್ಗಡೆ ಕರ್ಕೊಂಡು ಹೋಗಲ್ಲ. ಅವ್ರದ್ದೊಂದು ಎಡ್ಜ್ ಇರುತ್ತೆ, ಆ ಎಡ್ಜ್ವರೆಗೂ ಮಾತ್ರ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅವ್ರು ಹೇಳ್ತಾರೆ ವಾಪಸ್ ಹೋಗಬೇಕು ಅಂತ, ಇಲ್ಲಾಂದರೆ ಆಕ್ಸಿಜನ್ನು ಖಾಲಿ ಆಗ್ಬೋದು. ಆಕ್ಸಿಜನ್ ಸಿಲಿಂಡರ್ ಇರುತ್ತೆ ಬ್ಯಾಕಲ್ಲಿ, ಅದನ್ನು ಅವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನಾವು ಬರೀ ಅವ್ರು ಹೇಳ್ದಂಗೆ ಅವ್ರದ್ದು ಪ್ರೊಸೀಜರ್ ಪ್ರಕಾರ ನಾವು ಹೋಗ್ತಾ ಇದ್ರೆ ನಮ್ಮನ್ನು ಲಾಸ್ಟ್ ಎಡ್ಜ್ವರೆಗೂ ಕರ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ನಾನಂತೂ ಎಂಜಾಯ್ ಮಾಡಿದೆ. ಫುಲ್ ಎಡ್ಜ್ವರೆಗೂ ಹೋಗಿ ಅವ್ರು ತೋರಿಸಿರೋದು ಎಲ್ಲ ಕೊರಲ್ ರೀಫ್ಸು ಫಿಶ್ಗಳನ್ನ ನೋಡಿಕೊಂಡು ದೊಡ್ಡ ದೊಡ್ಡ ಫಿಶ್ಗಳು ಸಖತ್ತಾಗಿತ್ತು, ಎಂಜಾಯ್ ಮಾಡ್ಕೊಂಡು ಬಂದೆ. ನಿಮಗೂ ಈ ಥರ ಹೋಗಬೇಕು ಅಂದರೆ ಹೋಗಿ, ತುಂಬ ಅಡ್ವೆಂಚರ್ ಆಗಿರುತ್ತೆ, ಸಖತ್ತಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ತುಂಬ ಲೈಫಲ್ಲಿ ಒಂದ್ಸಾರಿ ಆದರೂ ನಾವು ಮಾಡಲೇಬೇಕಾದಂಥ ಆ್ಯಕ್ಟಿವಿಟೀಸು ಈ ಥರ ಮಾಡ್ಕೊಂಬನ್ನಿ, ಸಖತ್ತಾಗಿರುತ್ತೆ. ಮತ್ತು ಏನಾದ್ರು ಎಷ್ಟು ಕ್ಲಿಯರ್ ಆಗಿರುತ್ತೆ ವಾಟರ್ ಅಂತಂದರೆ, ನೀವು ಅಲ್ಲಿರೋ ಸ್ಪೀಸೀಸ್ ಕೂಡ ಏನಂದರೆ ಅದೇ ಕಲರ್ ವಾಟರ್ ಕಲರಲ್ಲೇ ಬಂದುಬಿಡುತ್ತೆ. ನಿಮ್ಗೆ ಅಲ್ಲಿ ಫಿಶ್ ಇದೆ, ಸ್ಟಾರ್ ಫಿಶ್ ಇದೆ, ಇಲ್ಲ ಅಲ್ಲಿ ಸ್ನೇಕ್ ಫಿಶ್ ಇದೆ ಅಂತ ನಿಮ್ಗೆ ಗೊತ್ತೂ ಆಗಲ್ಲ. ಅಷ್ಟು ಅವುಗಳದ್ದು ಕಲರ್ ಹೆಂಗಿರುತ್ತೆ ಅಂದರೆ ವಾಟರ್ ಥರಾನೇ ಇರುತ್ತೆ, ವಾಟ್ರಿ ವಾಟ್ರಿ ಥರಾನೇ ಸ್ಪೀಸೀಸ್ ಇರುತ್ತೆ. ಹಾಗಾಗಿ ನಿಮ್ಗೆ ಅಲ್ಲಿ ಫಿಶಸ್ ಇದ್ದಾವೆ ಅಂತಲೇ ನಿಮ್ಗೆ ಅರ್ಥ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ ವಿಡಿಯೋದಲ್ಲಿ, ಅಷ್ಟು ನೀರು ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನನ್ನ ಮಗಳು ನಿಂತಿದ್ದಾಳೆ ನೋಡಿ, ನೀರು ಹೇಗಿದೆ ಅಲ್ಲಿ. ಅಲ್ಲಿ ಮರಳು ಕೂಡ ಅದೇ ಕಲರಲ್ಲಿದೆ, ಅಂದರೆ ಎಷ್ಟು ವೈಟ್ ಇದೆ ಅಂದರೆ ಎಲ್ಲಿ ನೋಡ್ತೀರಾ ಅಲ್ಲಿ. ಅವರು ಮೇಂಟೇನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲಿ ಹೋದ್ರೂ ಒಂದು ಕಡೆನೂ ನೀವು ಗಲೀಸು ಅನ್ನೋದನ್ನು ನೋಡೋದಿಲ್ಲ, ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡುತ್ತೆ. ಹಾಗಾಗಿ ನೀವು ಹೋದ್ರೂ ಯಾವುದೇ ಥರದ ಮೆಸ್ ಮಾಡಬೇಡಿ, ಕ್ಲೀನಾಗಿಡಿ. ಮತ್ತು ನಮ್ಮದೇ ಯೂನಿಯನ್ ಟೆರಿಟರಿ ಇರೋದ್ರಿಂದ ನಾವು ಕಾಪಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಿದೆ. ನೋಡಿ ಸ್ನೇಹಿತರೆ, ಇದೊಂದು ನಾವು ಬೇರೆ ಹೊರದೇಶಕ್ಕೆ ಹೋಗೋಕ್ಕಿಂತ ನಮ್ಮದೇ ದೇಶದಲ್ಲಿರೋ ಯೂನಿಯನ್ ಟೆರಿಟರಿಗೆ ಹೋಗಿ ಇದೆಲ್ಲ ವಾಟರ್ ಆಕ್ಟಿವಿಟೀಸ್ನ ಎಂಜಾಯ್ ಮಾಡಿ ನಮ್ಮದನ್ನ ಪ್ರವಾಸನ ನಾವೇ ಇದನ್ನು ಮಾಡ್ಕೊಂಬಿಡೋಣ. ಲೈಫ್ ಟೈಮಲ್ಲಿ ಒಂದ್ಸರಿ ಆದರೂ ಇಲ್ಲಿ ಹೋಗಿ ಬನ್ನಿ, ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತೇನಾದರೂ ನಿಮಗೆ ಇನ್ನೇನಾದರೂ ಇದು ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಐಡಿಯಾಸನ್ನು ಕೊಡ್ತೀನಿ ಮತ್ತು ಹೇಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಹಾಗಾಗಿ ನನಗೆ ಹೋಗಿ ಬಂದ ಎಕ್ಸ್ಪೀರಿಯೆನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ಮೂವಿ.